ಪಾಪು ಬಂದಿದೆ ಪಾಪು ಬಂದಿದ್ದ ಪಾಪಣ್ಣ ನಿಂತು ಬಂದಿತ್ತು ಹಾಂ ಬರ್ದಿದ್ರೆ ಆಬೇಕಲ್ರಿ ಮತ್ತೆ ಏನು ಒಬ್ಬರೊಬ್ಬರ ಮನೇಲಿ ದುರ್ಗಿನ ರಾಶಿ ನೋಡಿದ್ರೆ ನೀವೇನು ಅಂತೀರ ನೀ ಹೇಳ್ತೀರಿ ಪ್ರೇಮರ ಮನೇಲಿ ಒಂದು ಹಡ್ಡಲ್ಲೇ ಅಂತ ಅಲ್ಲ ನೋಡಿ ಅದ್ರ ಮನೆ ದುರ್ಗಿನ ರಾಶಿ ನೋಡ್ಬೇಕು ನೀವು ಎಷ್ಟು ಹೊತ್ತಿಗೆ ಯಾವ ಮಾಹಿತಿಯಲ್ಲಿ ಓದ್ತತ್ತದ ನಂಗೆ ಗೊತ್ತಿಲ್ಲ ಹೋ ಮೊನ್ನೆ ಒಂದುಗಳಿಗೆ ಎಲ್ಲರೂ ಹಿರಬೇಕಲ್ಲ ಅಯ್ಯೋ ಸೀತಾಂಕನ ಅದೇನೊಂದೇ ದುಃಖ ಇದು ಮಾಡಿಬಿಡ್ತೆ ನಮ್ಮ ಹತ್ರ ಸುದರ್ಶನಕ್ಕೆ ಅದೇ ಹೊತ್ತು ಅದಕ್ಕೆ ನಂಗೆ ಬಹಳ ಬೇಜಾರಾತಪ್ಪ ಬಹಳ ಹೆದ್ರ ಬಿಟ್ಟಿತ್ತು ಅದು

ಎಟ್ಲಗೂ ಇಲ್ಲ ಎಟ್ಲಗೂ ಇಲ್ಲ ಬಿಡಿ ನಮ್ಮನೆಯಲ್ಲೇ ಇರ್ತೀನಿ ಎಂತದ್ದು ನಂಗೊಂದು ಎಂತ ಹಿಂಗೆ ತರ್ಮರಾದಂಗೆ ಆತದೇನಪ್ಪ ಇಲ್ಲ ಎಟ್ಲಗೂ ಹೋಗಲ್ಲ ನಾನು ಮನೇಲೆ ಇರ್ತೀನಿ ಇದಕ್ಕೆ ಸುಮ್ಮನೆ ಕೇಳಿ ಅಷ್ಟೇ ಅದಕ್ಕೆ ಒಂದು ದೊಡ್ಡ ಇದು ಮಾಡಬೇಡಿ ಮರ ಈಗ ಮಗ ಬಂದಕ್ಕೂ ಅದನ್ನೇ ಏನು ಮನೇಲಿ ಏನು ಜಗಳ ಕೇಳಬೇಕಾ ಎಂತ ಆಯ್ತಾ ನಿಂಗೆ ಇವತ್ತೀಳ ಹೆಂಗೆ ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದೆ ಸುಮ್ಮನೆ ಕೆಲಸ ಕೆಲ್ಸಿ ಹೋಗ್ಬೇಡಿ ಹೋಗಿ ಮಾತಾ ಬೇಡ ಇಲ್ಲಿ ಯಾಕೆ ಸುಮ್ಮನೆ ಮಾತಿಗೆ ಮಾತು ಬೆಳೆದ್ವಾನೊಂದು ಎಲ್ಲ ಒಂದು ನಾಲ್ಕು ದಿನ ಆಗಿದೆ ನಾನೊಬ್ಬಳು ಗಂಡ ಹೆಂಡತಿ ಯಾವಾಗ ಯಾವಾಗ ಏನೇನು ಅಂತ ಹೇಳೋಕ್ಕಾಗಲ್ಲ ಅಷ್ಟು ಜನ ಮಾತಾಡ್ಕಿಂತ ನಿಂತಿದ್ರಪ್ಪ ಕಬ್ರಿಂತ ಹೋಗೋಣ ಅಂತ ಹಂಗಾಗಿ ಮೀನಾಕ್ಷಕನ ಬರೋಕ್ಕೆ ಹೇಳಿದೆ ನೋಡಿದ್ರೆ ಇಲ್ಲೇ ಕೂತ್ಕೊಂಡಾರೆ ಹೋತಲಿಂದ ಮನಿ ಹೊಂದಲ್ಲ ಮತ್ತೆ ಆ ಸೀತಕ್ಕ ಪಾತಕನ ಮನೆಗೆ ಹೋತನಾರೂ ಇರ್ತಿದ್ರು ಈಗ ಎಲ್ಲಿಗೂ ಹೋಗಲ್ಲ ಈಗ ಬರ್ತಾರೆ ಬತ್ತಾರೇನು ಎಂತ ಮಾಡೋದು ನಾನು ಥೋ ಈ ಸಬ್ಬಳು ಸಾಕ ಹೊತ್ಕು ಬರ್ಬೇಕಾರೆ ಹಂಗಾರ ಬಂದಾರು ಬರ್ಬಾತ ಗೊತ್ತಿನ ಇಷ್ಟೊತ್ತಿಗೆ ಅಂತ ಗೊತ್ತಲ್ಲ ದೇವ್ರಿ ಬಂದ್ ತಗೋಬಾರಿ ಅಂದ್ರೆ ಮತ್ತ ಅದಾಗಲ್ಲಂತೆ ಅರ್ಧ ದಾರಿನೂ ಬರಕ್ಕಾಗಲ್ಲ ಅಂತ ಪ್ರೇಮ್ ಇರ್ತದೆ ಪ್ರೇಮ್ ಇರ್ತದೆ ಇನ್ನ ಅಂತಂದ್ರೆ ಪ್ರೇಮ್ ನೋಡಲ್ಲ ಅಂತ ಶಾರದಾ ಶಾರದಾ ಒಂಚೆ ಬಾ ಮಾರತ್ತೆ ಇಲ್ಲೇ ಏನಾಗ್ಸಿದ್ದಾನೆ ಕೇಂದ್ರಲ್ಲ ಎಂತಕ್ಕ ಬಂತು ಅಂತ ಅಲ್ಲ ಎಂದಿಗೆ ಬಂದ್ರೆ ನನ್ನ ಹೆಸರಿಡ್ ಕಲ್ತಿತ್ತ ಹಿಂದೇನು ಸಾರ್ದ ಸಾರ್ದ ಅಂತ ಅದೇ ಇಟ್ಲಾಗ ಸಾರ್ ನೋಡಿದ್ರೆ ನೀವು ಅಲ್ಲಿಗೆ ಹೋಗಲ್ಲ ಇಲ್ಲಿಗೆ ಹೋಗಲ್ಲೂ ಕೇಳ್ತದೆ ಎಂತಾಯಿತು ಏನೋ ಕೆಸನ್ ಕುಳಿ ಆತ ಅದೇ ನೋಡೋಣ ಸುಮ್ಮನೆ ಕೂತ್ಕೊತೀನಿ ನೋಡಾನೆ ಅಯ್ಯೋ ದೇವ್ರೆ ನನಗೆ ಏನು ಗ್ರಹಚಾರ ಕೆಟ್ಟಿದ್ದಾನೆ ಇವತ್ತು ಬರೋಕ್ಕೆ ಹೇಳಿದೆ ಹಾಗಾದ್ರೆ ಇಬ್ಬರು ಹೋತಾರೆ ಗಂಡಿಗೆ ಅಂತಲೇ ಬರೋಕ್ಕೆ ಹೇಳಿದೆ ಇದು ಬಿಡು ಹಂಗಿದ್ದಾಳೆ ಹೊತ್ತಿಗೆ ಸರಿಯಾಗಿ ಈಗಲೇ ಬಂದದೆ ಬಾಕಿ ದಿನ ಆಗಿದ್ರೆ ಹೇಳದಕ್ಕಿಂತ ಎರಡು ಎರಡು ಗಂಟೆ ತಡಾಗಿ ಬರ್ತಿತ್ತು ಏನಾದರೂ ಇವತ್ತು ಹೇಳಿದ ಹೊತ್ತಿಗೆ ಬಂದದೆ ನನ್ನ ಸಹಾಯ ದಿನ ಮಾಡ್ತದೆ ಇವತ್ತು ಏ ಸಾರ್ ಅ ನೀ ಮನಸ್ಸೇ ಅಲ್ಲ ಮಾರತ್ತಿರಂಗ ಹೊತ್ತುಕೋ ಬರಬೇಕಾರೆ ಸಾಕತ್ತಸ ಆ ತರತಕ್ಕ ತರತಕ್ಕ ಮನೇಲಿ ಇದ್ದೀರಾ ಅಲ್ಲ ಯಾರ್ ಮೀನಾಕ್ಷನೆ ಬಾರೆ ಹೊರಗೆ ಬಾರೆ ಅಲ್ಲೇ ಇಟ್ಕೊಂಡು ಮಾತಾಡ್ತಿದೀಯಲ್ಲ ತರತಕ್ಕ ಮನಲ್ಲ ಇದ್ದೀರಾ ಅಂತಾ ನಾ ಎಂತ ಕಾಡಿ ಹೋಗ್ತಿನನೆ ಬಾ ಹೊರಗ್ ಬಾ ಎಂತ ಎಂತಾ ಹಿಡ್ಕೊಂಡು ಬಂದೆ ಸುಸ್ತಾತ ಅಂತಿದೀಯಲ್ಲ ಎಂತಾ ಹಿಡ್ಕೊಂಡು ಬಂದೆ ಅದಾ ಅಯ್ಯೋ ಭಾರತಕ್ಕ ನೀವು ಮನೇಲೇ ಇರೋದಪ್ಪ ಮನೇಲೇ ಇರೋದೇ ಅಲ್ಲ ದರ್ಗಿರ್ ಗುಡ್ಸಕ್ಕೆಲ್ಲ ಹೋಗ್ತಿದ್ರಲ್ಲ ಹೋಗಿರೇನ ಅಂತ ಮಾಡ್ಕೊಂಡಿದ್ದೆ ಅದಕ್ಕೆ ಕೇಳಿದೆ ಮನೇಲೇ ಇದ್ದೀರಣ ಅಂತ ನಾನು ಸುಮ್ಮನೆ ಬಂದೆ ಸುಮ್ಮನೆ ಬಂದೆ ಬರದೆ ಸುಮಾರು ದಿನ ಆಗಿತ್ತಲ್ಲ ಹೌದಾ ಅದ ಬಾಯಿ ಚಿಕ್ಕ ಕೆಲಸ ಎಲ್ಲ ಆತ ಮಗ್ಗ ಪರೀಕ್ಷೆ ಏನು ಅಲ್ಲದೆ ಪರೀಕ್ಷೆ ಹೆಂಗೆ ಬರ್ದಾನೆ ಉನ್ ಬರ್ದಾಗಿರ್ಬೇಕು ಹ್ಞೂ ಪರೀಕ್ಷೆ ಶುರು ಆಗಿದೆ ಏ ಮೊನ್ನೆ ಉಂಟು ಬಾರ್ಗನೆ ಕನ್ನಡ ಸುಲಭ ಇತ್ತ ಅಂತಿದ್ದ ಏ ಇವತ್ತು ಮ್ಯಾಚ ಅಂದರೆ ಇದ ಗಣಿತ ಗಣಿತ ಇರೋದು ಇವತ್ತು ಗಣಿತ ಅಂದರೆ ಆಗಲ್ಲ ಅವನಿಗೆ ಈಗ ಎಂಥ ಮಾಡಬೇಕಾನೇ ಏನೋ ಈಗ ಅದೇ ಬೆಳಗ್ಗೆ ಎದ್ದ ನಿನ್ನೆ ಕಟ್ಲಿಡಿ ಓದಿದ್ದ ಏ ಬೆಳಗ್ಗೆ ಎದ್ದು ಹೋಗಿಯೇ ಏನು ಮಾಡಬೇಕಲ್ಲ ಇಲ್ಲ ಹೌದಲ್ಲ ಈಗ ಎಂತ ಹಿಡ್ಕೊಂಡ ಎಂತ ತೆಗೆದುಕೊಂಡೆ ಸುಸ್ತಾಯ್ತು ತಗೊಂಡ ಅಂತ ಹೇಳಿದ ಎಂತಪ್ಪ

ನನಗೆ ಇದು ಫುಡ್ಡಿನಿಟ್ಟು ಯಾರು ಜಾಸ್ತಿ ಜನ ತಗೊಂಡಲ್ಲ ಮರ ಚಿಪ್ಸ್ ಮಾಡ್ತೀನಿ ಹೊಲಸಿನಕಾಯಿ ಸೀಸನ್ ಬಂತಲ್ಲ ಅಂದಿತ್ತಲ್ಲ ಹಂಗಾಗಿ ತಗೋಬಂದೆ ಜನಕ್ಕೆ ಕೇಳ್ತಿದ್ರು ಅವನ್ನ ಮತ್ತೆ ಎಷ್ಟಂದ್ರೂ ನಿಮ್ಮ ಮನೆಗಲ್ಲ ಅಂಥೇಳಿ ಅರ್ಧ ರೇಟ್ ಕೊಟ್ಟರು ಸಾಕು ಅಂತ ಹೇಳಿದ್ದೆ ಇಟ್ಲಾಗ್ರು ಹೋಗೋರು ಇದ್ದು ತಗೊಬಲ್ಲೇ ಅಂದಿತ್ತು ಇಟ್ಲಾಗ್ ಬರ್ತಿದ್ನಾಡ್ಕೊಬಂದೆ ಅದು ಈಗ ಮನೆಯೊಳಗೆ ಇದ್ದ ಇದ್ದ

ಬೆಲ್ಲ ಉಳ್ದಿದ್ದು ಬೇಕಾದ್ರೆ ದುಡ್ಡು ಕೊಡ್ತೀನಿ ಬೆಲ್ಲ ಕೊಡ್ತೀನಿ ಅಂತ ನಾನೇ ಹೇಳಿದ್ದು ಮೂರು ಜನ ಸೇರಿ ಮಾಡಿದ್ರು ಅದಿಯಲ್ಲ ನಮ್ಮ ಪಾಲಿಂದ ಕೊಡ್ಬೋದಲ್ಲ ಅರ್ಧ ರೇಟಿಗೆ ಒಂದು ಡಬ್ಬ ಬೆಲ್ಲ ಬೆಲ್ಲ ಏನು ಅರ್ಧ ರೇಟಿಗೆ ಕೊಡೋದಲ್ಲಪ್ಪ ಪೂರ್ತಿ ದುಡ್ಡು ಕೊಡ್ತಾರಂತೆ ಪೂರ್ತಿ ದುಡ್ಡು ಅಂದ್ರೆ ಅದೇ ಮುರೆ ಹಾಕ್ತಾರಂತೆ ಸಾಕು ಪುನಾತ್ ಕೀತಿ ಇಷ್ಟಾರು ಹೇಳ್ದಲ್ಲ ನಮ್ಮ ಮನೆ ಪಾಲಿಂದ ಅಂತ ಹೇಳ್ದಲ್ಲ